ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಇದು ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ದೊರಕಲಿ ಅಂತ ಹೇಳಿ ನಾನು ರಾಯರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಹಾಗೆ ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ತುಂಬ ರೋಮಾಂಚನಕಾರಿಯಾದ ಒಂದು ಮಹಿಮೆನ ನಿಮ್ಮ ಮುಂದೆ ಹೇಳೋಣ ಅಂತ ಬಂದಿದ್ದೀನಿ. ನನ್ನ ಯೂಟ್ಯೂಬ್ ಕುಟುಂಬದ ಒಬ್ಬ ಸದಸ್ಯಳ ಬದುಕಿನಲ್ಲಿ ರಾಯರು ಮಾಡಿರುವಂಥ ಪರಮ ಅದ್ಭುತವಾದ ಒಂದು ಮಹಿಮೆ ಅಂತ ಹೇಳ್ಕೋಬೋದು ಸ್ನೇಹಿತರೆ. ಆ ಮಹಿಮೆನ ನಿಮ್ಮ ಮುಂದೆ ಇವಾಗ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡಲೇ ವಿಡಿಯೋ ನೋಡಿ, ಜೊತೆಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಯರ ಮಹಿಮೆಗೆ ಅಂತ್ಯ ಕೊನೆ ಅನ್ನೋದೇ ಇಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಸೂರ್ಯ, ಚಂದ್ರ, ಈ ಪ್ರಪಂಚ ಇರೋವರೆಗೂ ಕೂಡ ರಾಯರ ಮಹಿಮೆ ಇದ್ದೇ ಇರುತ್ತೆ. ಅದು ಕೂಡ ಯಾರು ಗುರುಗಳನ್ನು, ರಾಯರನ್ನು ಅತೀವವಾಗಿ ನಂಬಿರ್ತೀವೋ, ಅವರ ಪಾದವನ್ನು ನಾವು ಬಿಗಿಯಾಗಿ ಹಿಡ್ದಿರ್ತೀವೋ, ಅವರ ಬದುಕಿನಲ್ಲಿ ಖಂಡಿತವಾಗಲೂ ಇಂದಿಲ್ಲ ನಾಳೆ ನಮ್ಮ ಜೀವನದಲ್ಲಿ ಮಿರಾಕಲ್ನ ಮಾಡ್ತಾನೆ ಹೋಗ್ತಾರೆ ಅನ್ನೋದು ಕೂಡ ನನ್ನ ಒಂದು ಅಪಾರವಾದ ನಂಬಿಕೆ. ಹಾಗೂ ರಾಯರ ಮಹಿಮೆ ಹೇಳಬೇಕು ಅಂದಾಗಲೂ ಕೂಡ ರೋಮಾಂಚನಕಾರಿ ಅನಿಸುವ ಒಂದು ಪ್ರಸಂಗ ನನ್ನ ಕಣ್ಮುಂದೆ ಬಂದು ಹೋಗ್ತಾನೆ ಇರುತ್ತೆ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ಸ್ವಲ್ಪ ದಿನಗಳ ಹಿಂದೆ, ಒಂದು 2-3 ತಿಂಗಳು ಅಂತ ಅನ್ಕೋಬಹುದು, ಸುಪ್ಪಿ ಅನ್ನೋ ಒಂದು ಅಕೌಂಟ್ ನೇಮಲ್ಲಿ ಕಮೆಂಟ್ಸ್ ಮಾಡಿದರೆ ನೀವು ಕೂಡ ಆ ಸಮಯದಲ್ಲಿ ತುಂಬ ಜನ ಸಾಂತ್ವನ ಅಂದರೆ ಅವ್ರಿಗೆ ಸಮಾಧಾನ ಹೇಳಿದ್ದೀರಾ, ನಮ್ಮ ತಾಯಿ ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ರಾಯರಲ್ಲಿ ಆಶೀರ್ವದಿಸಿ, ರಾಯರಲ್ಲಿ ಬೇಡ್ಕೊಳ್ಳಿ ನೀವು ಅಂತಲೂ ಕೂಡ ನನಗೆ ಕಮೆಂಟ್ಸ್ ಮಾಡಿದರು. ಸುಪ್ರೀತ್ ಸುಪ್ಪಿ ಅಂದ್ಬಿಟ್ಟು ಅವ್ರ ಸ್ಕ್ರೀನ್ಶಾಟ್ ಕೂಡ ನಿಮಗೆ ನನಗೆ ಒಂದು ಸಲ ತೋರಿಸ್ತೀನಿ ನೋಡಿ. ಅವರ ಬದುಕಿನಲ್ಲಿ ಅವರ ತಾಯಿಗೆ ಯಮಲೋಕದ ಒಂದು ದ್ವಾರನ ತಟ್ಟಿ ರಾಯರು ಒಂದು ಅನುಗ್ರಹದಿಂದ ಅವರ ಜೀವ ಉಳಿಸ್ಕೊಟ್ಟಿದ್ದಾರೆ ಅನ್ನೋದು ತುಂಬ ತುಂಬಾ ಖುಷಿ ಕೊಡುವಂಥ ವಿಷಯ ಇದಾಗಿದೆ ಸ್ನೇಹಿತರೆ. ಅಂದರೆ ಸತತವಾಗಿ ಒಂದು 2-3 ತಿಂಗಳು ಹಿಂದೆ ಇವ್ರು ಬಂದು ಸುಪ್ರೀತ್ ಸುಪ್ಪಿ ಅಂದ್ಬಿಟ್ಟು, ಅಂದರೆ ಒಬ್ಬ ಹೆಣ್ಮಗಳು ಅವ್ರ ಹೆಸರು ಬಂದು ಸುಪ್ರೀತಾ ಅಂತ ಹೇಳಿಬಿಟ್ಟು, ಅವರ ತಾಯಿ ಸುವರ್ಣ ಅಂತ ಅಂದ್ಕೊಳ್ತೀನಿ ಅವ್ರ ಹೆಸರು, ಅವರು ಸಾವು ಬದುಕಿನ ನಡುವೆ ಸೆಣಸಾಡಿ ರಾಯರು ಕೊಟ್ಟಂಥ ಜೀವದಾನಕ್ಕೆ ಇವತ್ತು ಹೃದಯಪೂರ್ವಕವಾಗಿ ಕಣ್ಣೀರಿನ ಮೂಲಕ, ಆನಂದ ಬಾಷ್ಪದ ಮೂಲಕ ಗುರುಗಳಲ್ಲಿ ಅವರು ಯಾವ ರೀತಿ ಇದ್ದಾರೆ ಅಂದರೆ ನಮಗೆ ರಾಯರು ಬಿಟ್ಟರೆ ಮತ್ತಾರೂ ಇಲ್ಲ ಪ್ರಪಂಚದಲ್ಲಿ, ಅವರೇ ನಮಗೆಲ್ಲ ಅನ್ನುವ ರೀತಿ ಅವರ ಮನಸ್ಥಿತಿ, ಅವರ ಕುಟುಂಬದವರ ಮನಸ್ಥಿತಿ ಎಲ್ಲನೂ ಕೂಡ ಬದಲಾಗಿದೆ. ಸುಮಾರು 2-3 ತಿಂಗಳು ಹಿಂದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಮೂಲತಃ ಇವರು ಚಂದ್ರಾಯಪಟ್ಟಣ, ಹಾಸನ, ಹೊಳೆನರಸೀಪುರ ಕಡೆ ಅವರಿವರು ಚಂದ್ರಾಯಪಟ್ಟಣ. ಅವರ ಮಗಳು ಬಂದು ಸುಪ್ರೀತಾ ಅಂತ ಹೇಳಿದೆ, ಅವರು ಬೆಂಗಳೂರಿನಲ್ಲಿ ವಾಸ ಇರುವಂಥವರು. ನೋಡಿ, ತಂದೆ ತಾಯಿ ಒಂದು ಸಾವು ಬದುಕಿನ ನಡುವೆ ಹೋರಾಡುವಾಗ ಪ್ರತಿ ಮಕ್ಕಳು, ಗಂಡ್ಮಕ್ಕಳಾದರೂ ಸರಿ ಹೆಣ್ಮಕ್ಕಳಾದರೂ ಸರಿ, ಅವರು ಬೇಕು ನಮಗೆ, ಉಳಿಸ್ಕೊಡಿ ಅಂತ ನಾವು ಬೇಡೋದು ಎಲ್ಲರೂ ಸಹಜ ಅಲ್ವಾ. ಹಾಗೆ ಏನು ಕೋವಿಡ್ 2ನೇ ಅಲೆ ಬಂತು ನೋಡಿ, ಆ ಸಮಯದಲ್ಲಿ ಸುಪ್ರೀತಾ ಅವರ ತಂದೆಗೆ ಕೋವಿಡ್ ಬರುತ್ತೆ. ಅವರು ತುಂಬ ಸಫರ್ ಪಟ್ಟು ಅವರ ತಂದೆ ಗುಣಮುಖರಾಗ್ತಾರೆ ನೋಡಿ, ಆ ನಂತರ ಅವರ ತಾಯಿಗೆ ಸ್ಪ್ರೆಡ್ ಆಗಿರುತ್ತೆ. ಅವರ ತಾಯಿ ಪಟ್ಟಂಥ ಯಾತನೆ, ಅವರು ಪಟ್ಟಂಥ ಒಂದು ಆ ಕೋವಿಡ್ ಅಲೆಯಿಂದ, ಆ ಮಹಾಮಾರಿಯಿಂದ ಪಟ್ಟಂಥ ಸಂಕಷ್ಟ ಅಂತಿಂಥದ್ದಲ್ಲ. 1 ತಿಂಗಳು ಚಂದ್ರಾಯಪಟ್ಟಣದಲ್ಲೇ ಚಿಕಿತ್ಸೆ ತಗೋತಾರೆ, ತುಂಬ ತುಂಬ ಕಷ್ಟಪಡ್ತಾರೆ, ICUನಲ್ಲೇ 1 ತಿಂಗಳು ಸತತವಾಗಿ ಇರ್ತಾರೆ. ಅವರ ಒಂದು ಉಸಿರಾಟದ ತೊಂದರೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇರುತ್ತೆ. ಸ್ಯಾಚುರೇಷನ್ ಲೆವೆಲ್ಲು 35-45ಕ್ಕೂ ಬಂದು ನಿಲ್ಲುವಂತಾಗುತ್ತೆ. ಆ ಸಮಯದಲ್ಲಿ ದಿಕ್ಕೆ ತೋಚದಂತಾಗ್ತಾರೆ ಕುಟುಂಬ ವರ್ಗದವರು.
ಆ ಸಮಯದಲ್ಲಿ ಎಷ್ಟೋ ಜನ ಕೊರೋನಾ ಅನ್ನೋ ಮಹಾಮಾರಿಯಿಂದ ನಮ್ಮನ್ನು ಹಗಲಿದ್ದಾರೆ ಅಲ್ವಾ. ಆ ಸಮಯದಲ್ಲಿ ಇವತ್ತು ಚೆನ್ನಾಗಿದ್ದವರು ನಾಳೆಗಿರ್ತಿರ್ಲಿಲ್ಲ, ಆ ವಿಷಯನ ಕೇಳಿ ಶಾಕ್ ಆಗ್ತಿತ್ತು. ಹಾಗೆ ಇವರ ತಾಯಿ ತುಂಬ ನೊಂದೋಗಿದ್ರು, ಐ ಸಿ ಯುನಲ್ಲಿ ತುಂಬ ಕಷ್ಟಪಡ್ತಾ ಇದ್ರು. ಸುಪ್ರೀತಾ ರಾಯರ ಅತೀವ ಭಕ್ತರಾಗಿರ್ತಾರೆ, ಅವರು ರಾಯರನ್ನ ಸಂಪೂರ್ಣವಾಗಿ ನಂಬಿರ್ತಾರೆ. ಅಲ್ಲೂ ಕೂಡ ಐ ಸಿ ಯುಗೆ ಹೋಗಿ ಅವ್ರ ಅಮ್ಮನ ಒಂದು ಸ್ಥಿತಿಗತಿ ನೋಡಿ ರಾಯರಲ್ಲಿ ತುಂಬ ಅವರು ನಮ್ಮ ಪ್ರಪಂಚದಲ್ಲಿ ನನಗೆ ಏನೂ ಬೇಡ, ನಿನ್ನ ಹತ್ರ ಏನೂ ಕೇಳಲ್ಲ, ನನ್ನ ತಾಯಿನ ಬದುಕಿಸ್ಕೊಡು ರಾಯರೇ ಅನ್ನೋದು ಒಂದು ಬಿಟ್ಟರೆ ಮತ್ತೇನು ಇರಲಿಲ್ಲ. ಆಗ ಅಲ್ಲಿನ ಚಂದ್ರಾಯಪಟ್ಟಣ ಏನು ವೈದ್ಯರ ಚಿಕಿತ್ಸೆ ಕೊಡ್ತಾ ಇರ್ತಾರೋ ಅವರ ಕಟ್ಟ ಕಡೆಯ ಮಾತಾಗಿರುತ್ತೆ, ತುಂಬ ಸೀರಿಯಸ್ಸಲ್ಲಿದ್ದಾರೆ, ನಾವು ಏನು ಹೇಳೋದಿಕ್ಕಾಗಲ್ಲ. ಅವರ ಸ್ಥಿತಿಗತಿ ನೋಡ್ತಾ ಇದ್ದರೆ ನಮಗೆ ಯಾವುದು ಕೂಡ ನಾವು ಗ್ಯಾರಂಟಿ ಕೊಡಲ್ಲ, ನೀವು ಆತ್ಮಸ್ಥೈರ್ಯ ತಗೋಬೇಕು, ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಮನೆಯವರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ವೈದ್ಯರು ಡಾಕ್ಟ್ರುಗಳು. ಇವ್ರಿಗೆ ತಡ್ಕೊಳಕ್ಕಾಗಲ್ಲ, ತುಂಬ ಕ್ರಿಟಿಕಲ್ ಅನ್ನುವ ಪರಿಸ್ಥಿತಿಯಲ್ಲಿ, ಅವ್ರಿಗಾಗಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಲ್ಲೂ ಕೂಡ ಐ ಸಿ ಯು ಅಲ್ಲಿ ಅಲ್ಲಿನ ವೈದ್ಯರು ಅವರ ತಾಯಿಯ ಕಂಡೀಷನ್ ನೋಡಿ ಕೂಡ ಅವರು ಕೂಡ ಆತ್ಮಸ್ಥೈರ್ಯ ಖಂಡಿತ ಕೊಡಲ್ಲ. ನೋಡಿ, ಚಂದ್ರಾಯಪಟ್ಟಣದಿಂದ ಹೊರಡಬೇಕಾದ್ರೆ ಆಂಬ್ಯುಲೆನ್ಸ್ ಸಹಾಯದಿಂದ ಹೊರಡಬೇಕಾದ್ರೆ ಅವರಿಗೆ ಮಿರಾಕಲ್ ಅನ್ನುವಂತೆ ಅವರ ಸ್ನೇಹಿತರು ಮಂತ್ರಾಲಯಕ್ಕೆ ಹೋಗಿ ಸೀದಾ ಹಾಸ್ಪಿಟ್ಲಿಗೆ ಬಂದು ಪ್ರಸಾದ ಕೊಡ್ತಾರೆ ಸುಪ್ರೀತಾ ಅವ್ರ ಕೈಗೆ. ಅದು ಕೂಡ ಮಂತ್ರಾಕ್ಷತೆ, ಮೃತ್ತಿಕೆ ಪ್ರಸಾದ, ಪರಿಮಳ ಪ್ರಸಾದ ಅವರ ಕೈಗೆ ಸೇರುತ್ತೆ ಹಾಸ್ಪಿಟ್ಲಲ್ಲಿ ಇದ್ದಂಥ ಸಮಯದಲ್ಲೇ. ಇನ್ನೇನೋ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಂಥ ಸಮಯದಲ್ಲಿ ಮಂತ್ರಾಲಯಕ್ಕೆ ಹೋದವರು ಆಕಸ್ಮಿಕವಾಗಿ ಅಂದರೆ ರಾಯರ ಅಪ್ಪಣೆ ಇಲ್ಲದೇನೇನು ನಡೆಯಲ್ಲ ಅನ್ನೋದು ಇಲ್ಲಿ ನಿದರ್ಶನ ಸಿಗುತ್ತೆ. ಆ ದಿನ ಬಂದು ಸುಪ್ರೀತಾ ಅವ್ರ ಕೈಗೆ ಪ್ರಸಾದನ ಕೊಡ್ತಾರೆ. ನೋಡಿ, ಆಂಬ್ಯುಲೆನ್ಸ್ ರೆಡಿ ಆಗ್ತಾ ಇದೆ, ಆ ತಕ್ಷಣ ಸುಪ್ರೀತಾ ಅವರ ಅಮ್ಮನ ಹಣೆಗೆ ಮೃತ್ತಿಕಾ ಪ್ರಸಾದ ಹಚ್ಚಿ ಮಂತ್ರಾಕ್ಷತೆಯ ತಲೆ ಮೇಲೆ ಹಾಕಿ ಒಂದು ಪಟ್ಟಣನೂ ಕೂಡ ಅವರಲ್ಲಿ ಇಟ್ಟು ಆಂಬ್ಯುಲೆನ್ಸ್ಗೂ ಕೂಡ ವಾಹನಕ್ಕೂ ಕೂಡ ಮೃತ್ತಿಕೆ ಪ್ರಸಾದ ಕುಂಕುಮ ಎಲ್ಲ ಹಚ್ಚುತ್ತಾರೆ. ಕುಂಕುಮ ಎಲ್ಲ ಹಚ್ಚಿ ಅವರ ಅಮ್ಮನ ಚಂದ್ರಾಪಟ್ಟಣದಿಂದ ಬೆಂಗಳೂರಿಗೆ ಕರ್ಕೊಂಡು ಹೊರಡ್ತಾರೆ. ಅಲ್ಲೂ ಕೂಡ ವೈದ್ಯರ ಅವರಿಗೆ ಒಂದು ಧೈರ್ಯ ಕೊಡುವಂಥದ್ದು ಏನು ಮಾಡಲ್ಲ, ತುಂಬ ಕ್ರಿಟಿಕಲಲ್ಲಿದ್ದಾರೆ, ಯಾವಾಗ ಏನು ಅಂತ ನಾವು ಹೇಳೋಕ್ಕಾಗಲ್ಲ ಅಂತೇಳಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಪ್ರತಿದಿನ ಮಾಡ್ತಾ ಇದ್ದಿದ್ದು ಸುಪ್ರೀತಾ ಅವರ ಅಮ್ಮನ ಹಣೆಗೆ ಪ್ರತಿದಿನ ಹೋಗಿ ರಾಯರನ್ನು ಸ್ಮರಿಸುತ್ತಾ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಪ್ರತಿದಿನ ಹೋಗಿ ಅವರ ಅಮ್ಮನ ಹಣೆಗೆ ಮೃತ್ತಿಕಾ ಪ್ರಸಾದ ಹಚ್ಚಿಬಿಟ್ಟು ಬರ್ತಾ ಇರ್ತಾರೆ. ಅದಕ್ಕೂ ಮುಂಚಿತವಾಗಿ ಒಂದೆರಡು ಮಾತು ಹೇಳಬೇಕು ಅಂದರೆ, ಸ್ನೇಹಿತರೆ, ಅವ್ರ ತಾಯಿ ಎಲ್ಲ ಚೆನ್ನಾಗಿದ್ದಂಥ ಸಮಯದಲ್ಲಿ ಸುಪ್ರೀತಾ ಅವ್ರ ಕನಸಿಗೆ ಅವಾಗವಾಗ ರಾಯರು ಬಂದು ಸೂಚನೆ ಕೊಡ್ತಾ ಯಾವುದೋ ರೂಪದಲ್ಲಿ, ಬೃಂದಾವನ ರೂಪದಲ್ಲಿ, ಮತ್ತು ಸಾಕ್ಷಾತ್ ರಾಯರ ರೂಪದಲ್ಲೂ ಕೂಡ ಅವ್ರಿಗೆ ಕನಸಿನಲ್ಲಿ ದರ್ಶನ ಆಲ್ಮೋಸ್ಟ್ ಆಗಲೇ ಅವ್ರಿಗೆ ಕೊಟ್ಟಾಗಿರ್ತಾರೆ. ಅವರ ಅಮ್ಮನೂ ಕೂಡ ಮಗಳ ಒಂದು ಭಕ್ತಿ ಮತ್ತು ಮಗಳ ಕನಸಿನಲ್ಲಿ ರಾಯರು ಬಂದು ಹೋಗ್ತಾ ಇದ್ದನ್ನ ಕೇಳಿ ನಾನು ಕೂಡ ರಾಯರನ್ನ ಪೂಜಿಸ್ತೀನಿ, ನನ್ನ ಕನಸಿನಲ್ಲಿ ಯಾಕೆ ರಾಯರು ಬರಲ್ಲ, ನನಗೆ ಯಾವ ಸೂಚನೆನೂ ಕೊಡ್ತಾ ಇಲ್ಲ ಅಂತ ಮಗಳ ಹತ್ರ ಮಾತಾಡಿದ್ರಂತೆ. ಆ ಮಾತು ಸುಪ್ರೀತಾ ಅವರಮ್ಮ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ಉಸಿರಾಟದ ತೊಂದರೆ ಪಡ್ತಾ ಇದ್ದಾರೆ, ಫುಲ್ ಆಕ್ಸಿಜನಲ್ಲೇ ಒಂದೂವರೆ ತಿಂಗಳಿಂದ ಆಕ್ಸಿಜನಲ್ಲೇ ಬದುಕ್ತಾ ಇರೋವಂಥವ್ರನ್ನ ನೋಡಿದಾಗ ರಾಯರ ಹತ್ರ ಒಂದು ಬೇಡಿಕೆ ಇಟ್ಕೋತಾರೆ ಸುಪ್ರೀತಾ. ಗುರುಗಳೇ, ರಾಯರೇ, ನಮ್ಮಮ್ಮ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ಈಗಲಾದರೂ ಅವ್ರ ಕನಸಿಗೋಗಿ ನೀವು ಕನಸಿನಲ್ಲಿ ಹೋಗಿ ಅವ್ರಿಗೆ ಧೈರ್ಯ ಕೊಡಿ, ನಾನಿದ್ದೀನಿ ಅನ್ನೋದನ್ನು ನೀವು ಹೇಳಿ ಗುರುಗಳೇ ಅಂತ ಕಣ್ಣೀರಿನ ಮೂಲಕ ರಾಯರಲ್ಲಿ ಬೇಡಿಕೆ ಇಡ್ತಾರೆ ಸುಪ್ರೀತಾ ಅವರು. ನೋಡಿ, ಹಾಗೆ ಒಂದು ತಿಂಗಳು ಚಂದ್ರಾಯಪಟ್ಟಣದಲ್ಲಿ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಬೆಂಗಳೂರಿಗೆ ಬಂದು ಒಂದು ತಿಂಗಳ ಹತ್ರ ಐ ಸಿ ಯುಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಅವರ ಮನೆಯವರ ಸಂಕಟ ಹೇಗಿರಬಹುದು ಯೋಚನೆ ಮಾಡಿ ಸ್ನೇಹಿತರೆ. ಅದು ಕೇಳಬೇಕಾದ್ರೂ ಕೂಡ ನಮಗೂ ಕೂಡ ಮನಸ್ಸು ಒಂದು ಕಡೆ ಕಲಕದಂತ ಆಗುತ್ತೆ ಅಲ್ವಾ. ಅವರ ಏನು ಆಕ್ಸಿಜನ್ ಅಂದರೆ ಸ್ಯಾಚುವೇಷನ್ನು 35-40 ಇದ್ದಾಗ ಆಕ್ಸಿಜನ್ನು ಒಂದು ಸೆಕೆಂಡು ಕೂಡ ಏನು ಹಾಕಿರ್ತಾರೋ ಅಂತ ತೆಗಿಯೋಂಗಿಲ್ಲ. ಅವ್ರಿಗೆ ಸೀದಾ ಆಕ್ಸಿಜನ್ ಹಾಕಿದ್ರೆ ಧ್ವನಿ ಪೆಟ್ಟಿಗೆ ಅನ್ನೋದು ಒಡೆದು ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ನೇರವಾಗಿ ಗಂಟಲಿನ ಮೂಲಕ ಆಕ್ಸಿಜನ್ ಹಾಕಿರ್ತಾರಂತೆ. ಅವರು ಬಾಯಿ ಬಿಟ್ಟು ಯಾರ ಹತ್ರನೂ ಮಾತಾಡೋ ಇರದ ಪರಿಸ್ಥಿತಿಯಲ್ಲಿ ಅವರ ತಾಯಿ ಇರ್ತಾರೆ. ಹೀಗೆ ಸತತ 2 ತಿಂಗಳು ಮುಡ್ತಾ ಇದೆ. ಪ್ರತಿದಿನ ಸುಪ್ರೀತಾ ರಾಯರ ಪ್ರಸಾದ, ಮಂತ್ರಾಕ್ಷತೆ,
ಮೃತ್ತಿಕೆ ಹಚ್ಚುವುದನ್ನು ಬಿಟ್ಟಿರಲಿಲ್ಲ. ಪ್ರತಿದಿನ ಹೋಗೋದು, ಐ ಸಿ ಒಳಗಡೆ ಪರ್ಮಿಷನ್ ತೊಗೊಂಡೋಗಿ ಅವರ ಅಮ್ಮನ ಹಣೆಗೆ ಒಂದು ಚಿಟಿಕಿ ಮೃತ್ತಿಕಾ ಪ್ರಸಾದ ಹಚ್ಚಿ ತಲೆಯ ಮೇಲೆ ಎರಡು ಕಾಳು ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡಿ ಪ್ರತಿದಿನ ಬರ್ತಾ ಇದ್ರಂತೆ. ನೋಡಿ ಶುರುವಾಗುತ್ತೆ ನೋಡಿ, ಹತ್ತತ್ರ ಎರಡು ತಿಂಗಳು ಇನ್ನೇನು ಅನ್ನೋ ಅಷ್ಟರಲ್ಲಿ ಅವರ ತಾಯಿ ತಕ್ಕ ಮಸ್ಟಿಗೆ ಚೇತರಿಕೆ ಕಾಣಿಸಿಕೆ ಶುರುವಾಗಿದೆ. ಡಾಕ್ಟ್ರು ಕೂಡ ಪರವಾಗಿಲ್ಲಪ್ಪ, ನಾವು ಇವರು ಹೋಗೇ ಬಿಡ್ತಾರೆ ಅನ್ನುವ ಪರಿಸ್ಥಿತಿಯಲ್ಲಿದ್ದವರು ದಿನೇ ದಿನೇ ಚೇತರಿಕೆ ಕಾಣಲಿಕ್ಕೆ ಶುರುವಾಗ್ತಾರೆ. ಮಾತ್ರ ಆಕ್ಸಿಜನ್ ತೆಗೆದಿರಲ್ಲ, ಅವ್ರ ಗಂಟಲಿನ ಮೂಲಕ ಆಕ್ಸಿಜನ್ ಕೊಟ್ಟಿರ್ತಾರೆ, ಮಾತಾಡೋದಕ್ಕೂ ಅಂತೂ ಆಗಲ್ಲ. ಒಂದು ದಿನ ಸುಪ್ರೀತಾ ಹೇಳ್ತಾರೆ, ಅಕ್ಕ ನಾನು ಒಂದಿನ ಹೋದೆ, ಒಂದಿನ ಹೋದಾಗ ಅವರ ಪಕ್ಕದ ಬೆಡ್ಡನಲ್ಲಿದ್ದವರು ಹೀಗೆ ತುಂಬ ಸಫರ್ ಪಟ್ಟು ಹುಷಾರಾಗಿ ಅವರು ವಾಯ್ಸ್ ಮಾತ್ರ ಬರ್ತಿರಲಿಲ್ವಂತೆ. ಮೂರು ತಿಂಗಳು ಐ ಸಿ ಯುವಲ್ಲಿ ಇದ್ದು ಗಂಟಲಿನ ಮೂಲಕ ಆಕ್ಸಿಜನ್ ಕೊಟ್ಟಿರೋದ್ರಿಂದ ಅವರು ಮಾತಾಡೋದಕ್ಕೆ ಮೂರು ತಿಂಗಳಾದರೂ ಮಾತು ಬಂದಿರಲಿಲ್ಲ. ಅದನ್ನು ಕಣ್ಣಾರ ಕಂಡಿದ್ದ ಸುಪ್ರೀತಾ ಅವರು ನನ್ನ ಅಮ್ಮನಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಮಾತು ಬರೋ ಥರ ಮಾಡಿ ರಾಯರೇ ಅಂತಲೂ ಕೂಡ ಬೇಡಿಕೆ ಇಟ್ಕೊಂಡಿರ್ತಾರೆ. ಆದರೆ ನೋಡಿ, ಒಂದು ದಿನ ನಮ್ಮ ಅಮ್ಮನ ಕನಸಿನಲ್ಲಿ ನೀವು ಬನ್ನಿ ರಾಯರೇ ಅಂತ ಮನಸ್ಫೂರ್ತಿಯವಾಗಿ ಹೃದಯಪೂರ್ವಕವಾಗಿ ಕರುಳಿನಿಂದ ಕೇಳ್ಕೊಂಡಿರ್ತಾರೆ ಸುಪ್ರೀತಾ ಅವರು. ಅಂದು ಅವರ ಕನಸಿನಲ್ಲಿ, ಅವರ ತಾಯಿಯ ಕನಸಿನಲ್ಲಿ ರಾಯರು ಹೋಗಿರ್ತಾರೆ. ತಟ್ಟೆಯ ತುಂಬ ಮಂತ್ರಾಕ್ಷತೆ, ಒಂದು ತಟ್ಟೆಯ ತುಂಬ ಮೃತ್ತಿಕೆ ಪ್ರಸಾದನ ಅವರಿಗೆ ಕೊಟ್ಟಂಥ ಅನುಭವ ಕನಸಿನಲ್ಲಿ ಆಗುತ್ತೆ ಅವರ ತಾಯಿಗೆ. ಮಾರನೆಗೆ ಸುಪ್ರೀತಾ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೀದಾ ಐ ಸಿ ಯುಗೆ ಹೋದಾಗ ಅವರ ಅಮ್ಮ ತುಂಬ ಅಳ್ತಾ ಇರ್ತಾರೆ, ತುಂಬ ಅಳು. ಅವ್ರಿಗೆ ಮಾತು ಬರ್ತಿಲ್ಲ ಅಂದರೆ ಇಲ್ಲಿ ಪೈಪ್ ಹಾಕಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ. ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ, ಏನಾಗ್ತಾ ಇದೆಯಮ್ಮ ಅಂತ ಮಗಳು ಕೇಳಿದಾಗ ನಾನು ಬರೆದು ಹೇಳ್ತೀನಿ ಅಂತ ಹೇಳಿ ಒಂದು ಡೈರಿ ತರಿಸಿ ಒಂದು ಪೆನ್ ತರಿಸಿ ಬರೀತಾರಂತೆ. ರಾಯರು ನನ್ನ ಕನಸಿನಲ್ಲಿ ರಾತ್ರಿ ಬಂದಿದ್ದರು. ತಟ್ಟೆಯ ತುಂಬ ಮಂತ್ರಾಕ್ಷತೆ, ಒಂದು ತಟ್ಟೆಯ ತುಂಬ ಮೃತ್ತಿಕೆ ಪ್ರಸಾದ ನನಗೆ ಪ್ರಸಾದವಾಗಿ ಕೊಟ್ಟರು ಕಣಮ್ಮ ಅಂತ ಹೇಳ್ತಾರಂತೆ ಬರೆದು. ನೋಡಿ ಇದಲ್ವಾ ಮಿರಾಕಲ್ಲು, ನನ್ನ ಕನಸಿನಲ್ಲಿ ನೀವು ಬನ್ನಿ, ನನ್ನ ಮಗಳ ಕನಸಲ್ಲಿ ಬರ್ತಾ ಇದ್ದೀರಾ ಅಂತ ಪ್ರತಿದಿನ ಮಲಗುವಂಥ ಸಮಯದಲ್ಲಿ ಅವರ ಅಮ್ಮ ರಾಯರ ಫೋಟೋ ನೋಡಿಕೊಂಡು 10 ನಿಮಿಷ ದೃಷ್ಟಿ ಇಟ್ಟು ನೋಡ್ಕೊಂಡು ಮಲಗ್ತಾ ಇದ್ರಂತೆ. ಬಂದಿದ್ದು ಅವರು ಸಾವು ಬದುಕಿನ ನಡುವೆ ಹೋರಾಡುವಂಥ ಸಮಯದಲ್ಲಿ, ಅವರ ಮಗಳ ಒಂದು ಚಟಪಟಿಕೆಯ ಒಂದು ಬೇಡಿಕೆ ಇಟ್ಕೊಂಡಿದ್ದಂಥ ಸಮಯದಲ್ಲಿ ಮಂತ್ರಾಕ್ಷತೆ ಮೃತ್ತಿಕಿ ಪ್ರಸಾದದೊಂದಿಗೆ ಬಂದು ಹಾಸ್ಪಿಟ್ಲಲ್ಲಿ ಅವರ ಕನಸಿನಲ್ಲಿ ಬಂದು ಅವರ ಆರೋಗ್ಯವನ್ನು ನಾನು ಸುಧಾರಿಸ್ತಾ ಇದ್ದೀನಿ ಅನ್ನುವ ಒಂದು ಸೂಚನೆ ಕೊಟ್ಟಿದ್ದಾರೆ ಅಲ್ವಾ, ಇದು ಮಿರಾಕಲ್. ಅದು ನಮ್ಮ ರಾಯರ, ನಮ್ಮ ಗುರುಗಳ ಒಂದು ಮಹಿಮೆ ಅಲ್ವಾ ಸ್ನೇಹಿತರೆ. ನೋಡಿಯಾಗ ಅವ್ರ ಮನೆಯವರು, ಆ ಡಾಕ್ಟ್ರು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಂಥ ಒಂದು ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಯಿತು. ಇವಾಗ ಹಾಗೆ ಹಂತಂತವಾಗಿ ಚೇತರಿಕೆಕೊಂಡು ಇವತ್ತು ತುಂಬ ತುಂಬ ಖುಷಿಯಿಂದ ಮನೆಯವರೆಲ್ಲರೂ ಇದ್ದಾರೆ. ಆ ತಾಯಿನೂ ಹುಷಾರಾಗಿ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ ಅಂತ ಸುಪ್ರೀತಾ ಅವರು ನನಗೆ ಇನ್ಸ್ಟಾದಲ್ಲಿ ಬಂದು ನಂಬರ್ ತಗೊಂಡು ನನಗೆ ಕಾಲ್ ಮಾಡಿ ತುಂಬ ತುಂಬ ಮಹಿಮೆಯನ್ನ ಕೊಂಡಾಡುವಂಥ ಒಂದು ವಿಷಯವನ್ನು ನನ್ನ ಹತ್ರ ವಿವರಿಸಿದ್ರು. ನನಗೂ ಕೂಡ ರಾಯರ ಮಹಿಮೆ ಹೇಳ್ಕೋಬೇಕು, ಅದರಲ್ಲೂ ಕೂಡ ನಿಮ್ಮ ಮುಂದೆ ಹೇಳಬೇಕು ಅಂದಾಗ ಸ್ನೇಹಿತರೆ ಒಂದು ರೋಮಾಂಚನ ಅನಿಸುತ್ತೆ. ಹೇಗೇಳಿ, ನಮ್ಮ ಗುರುಗಳು ಅಂದ್ರೆ ಹಾಗೆ ಅಲ್ವಾ, ಅವರ ಮಹಿಮೆ ಕೊಂಡಾಡೋದು ಕೂಡ ಒಂದು ಸೇವೆ ಅಲ್ವೇ. ಆದ್ದರಿಂದ ಇವತ್ತು ಅವರ ತಾಯಿ ಅವರ ಕಣ್ಣು ಮುಂದೆ ಓಡಾಡಿಕೊಂಡು ಖುಷಿಯಿಂದ ಇದ್ದಾರೆ ಅನ್ನೋದಕ್ಕೆ ಮುಖ್ಯವಾಗಿ ಅವರ ಬಗ್ಗೆ ಜೀವದಾನ ಮಾಡಿದವರು ನಮ್ಮ ರಾಯರು ಅಷ್ಟೇ ಸ್ನೇಹಿತರೆ. ಅವರಿಗೆ ಒಂದು ಆ ಕೋವಿಡನ್ನು ಮಹಾಮಾರಿಯಿಂದ ಗುಣ ಮಾಡಿ ಅವಕಾಶ ಕೊಟ್ಟು ಕಳಿಸ್ಕೊಟ್ಟಿರೋರು ಸುಪ್ರೀತಾ ಅವರ ತಾಯಿಯನ್ನು ಬದುಕಿ ಉಳಿಸಿದವರು ಸಾಕ್ಷಾತ್ ರಾಘವೇಂದ್ರ ಗುರುಗಳು ಅನ್ನುವ ಅಪಾರವಾದ ನಂಬಿಕೆ ಸುಪ್ರೀತಾ ಅವರದು. ಹೌದು, ನಮಗೆ ಆಯಸ್ಸಿದ್ದು ವಿಧಿ ಲಿಖಿತವಿದ್ದಾಗ ನಮ್ಮಲ್ಲಿ ಕರ್ಮಾನುಸಾರ ನಾವು ನೋವುಗಳನ್ನು ತಿಂತಾ ಹೋಗ್ತಾ ಇರ್ತೀವಿ. ಆ ಸಮಯದಲ್ಲಿ ನಮ್ಮಲ್ಲಿರುವ ಒಂದು ಶ್ರದ್ಧಾ ಭಕ್ತಿ ರಾಯರಿಗೆ ಕೇಳಿಸಿ, ನಮ್ಮ ಕೂಗು ಅವರಿಗೆ ಕೇಳಿಸಿ, ಖಂಡಿತ 100ಕ್ಕೆ 100 ನಾವು ಪಡುವಂಥ ಕಷ್ಟನ ಅರ್ಧ ಭಾಗ ಕಡಿಮೆ ಮಾಡಿಕೊಡ್ತಾರೆ ಅನ್ನೋದು ಒಂದು ನಮ್ಮೆಲ್ಲರ ನಂಬಿಕೆಯಾಗಿರಬೇಕು. ಆದ್ದರಿಂದ ಇವತ್ತು ಅವರ ತಾಯಿಗೆ ಜೀವದಾನ ಮಾಡಿರೋರು ಸಾಕ್ಷಾತ್ ರಾಘವೇಂದ್ರ ಗುರುಗಳ ಒಂದು ಅನುಗ್ರಹದಿಂದನೇ ಸಾಧ್ಯ ಅಂತ ಹೇಳಿ ಇಡೀ ಕುಟುಂಬದವರು
ಒಂದು ಅಪಾರವಾದ ನಂಬಿಕೆಯಿಂದ ಇವತ್ತು ತುಂಬ ಖುಷಿ ಪಡ್ತಾ ಇದ್ದಾರೆ. ಪ್ರತಿ ಗುರುವಾರ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ರಾಯರ ಒಂದು ಪೂಜಾ ಕೈಂಕಾರ್ಯಗಳು ತುಂಬ ಖುಷಿಯಾಗುತ್ತೆ. ಕೇಳಿದ ತಕ್ಷಣ ಖಂಡಿತ ರಾಯರಿದ್ದಾರೆ ಅನ್ನೋದು ಖಂಡಿತವಾಗಲೂ ಕೂಡ ಹೋಗ್ತಾ ಹೋಗ್ತಾ ನಮಗೆ ಪ್ರತಿ ಕ್ಷಣವೂ ಕೂಡ ಅನುಭವ ನಮಗೆ ಆಗ್ತಾನೆ ಹೋಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ರಾಯರ ಮಹಿಮೆ ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಖುಷಿಯಾಗಿರೋದ್ರಿಂದ ಆದಷ್ಟು ಲೈಕ್ಗಳನ್ನ ಮಾಡಿ, ಹೆಚ್ಚು ಜನಕ್ಕೆ ನೀವು ವಿಡಿಯೋಗಳನ್ನ ಶೇರ್ ಮಾಡಿ, ನೊಂದವರಿಗೆ ಆತ್ಮಸ್ಥೈರ್ಯ ಕೊಡುವಂತಹ ರಾಯರ ಭಕ್ತಿ ಕಡೆ ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ನಿಮ್ಮ ಹತ್ರನೂ ನಾನು ವಿನಂತಿಸ್ತೀನಿ. ಇನ್ನು ನಾಳಿನ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ರಾಯರು ಅನುಗ್ರಹಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ನಾಳಿನ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ.